ಮಾಧವಿ ಸಪ್ತ ಭಾಷೆಗಳಲ್ಲಿ ನಟಿಸಿದ ದಕ್ಷಿಣ ಭಾರತ ಸಿನಿಮಾ ರಂಗದ ಸುಂದರ ನಟಿ ತೆಲುಗು ಕನ್ನಡ ಮಲಯಾಳಂ ತಮಿಳು ಹಿಂದಿ ಒರಿಯಾ ಬೆಂಗಾಲಿ ಸೇರಿದಂತೆ ಏಳು ಭಾಷೆಗಳ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಮಾಧವಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಶಂಕರ್ ನಾಗ್ ಅನಂತ್ ನಾಗ್ ಅಂಬರೀಷ್ ಚಿರಂಜೀವಿ ಕಮಲ್ ಹಾಸನ್ ರಜನಿಕಾಂತ್ ಸೇರಿದಂತೆ ಇನ್ನೂ ಅಂದಿನ ಹಲವಾರು ಮೇರು ನಟರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಅಂದಿನ ತೆಲುಗು ನಿರ್ದೇಶಕ ದಾಸರಿ ನಾರಾಯಣರಾವ್ ಅವರ ಸಿನಿಮಾವೊಂದರ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಚಿತ್ರರಂಗ ಪ್ರವೇಶ ಮಾಡಿದರು ನಂತರ ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲಿ ಟಾಪ್ ನಾಯಕಿಯಾಗಿ ಬೆಳೆದರು ಕನ್ನಡದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಕಂಡ ಅನುಪಮ ಎಂಬ ಚಿತ್ರದಿಂದ ಮಾಧವಿ ಕನ್ನಡ ಚಿತ್ರರಂಗ ಪ್ರವೇಶ ಮಾಡಿದರು ನಾಗ್ ಈ ಸಿನಿಮಾದ ನಾಯಕರಾಗಿದ್ದರು ನಂತರ ಹಲವಾರು ಕನ್ನಡ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದರು ಗರುಡರೇಖೆ ಹಾಲು ಜೇನು ಅನುರಾಗ ಅರಳಿತು ಜೀವನ ಚೈತ್ರ ಆಕಸ್ಮಿಕ ಒಡಹುಟ್ಟಿದವರು ಮಲೆಯ ಮಾರುತ ಒಂದೇ ಗುರಿ ಗಂಡುಗಲಿ ರಾಮ ಮಾಧವಿಯವರು ನಟಿಸಿದ ಪ್ರಮುಖ ಚಿತ್ರಗಳು ಮಾಧವಿಯವರು ಕನ್ನಡದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಇನ್ನು ಮಾಧವಿಯವರು ಜರ್ಮನಿ ಮೂಲದ ರಾಲ್ಫ್ ಶರ್ಮಾ ಎಂಬುವರನ್ನು ಫೆಬ್ರವರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮದುವೆಯಾದರು ಇನ್ನು ಅಮೆರಿಕಾದಲ್ಲಿ ಉದ್ಯಮ ನಡೆಸುತ್ತಿದ್ದ ಪತಿ ರಾಲ್ಫ್ ಶರ್ಮಾ ಅವರೊಂದಿಗೆ ಮದುವೆ ನಂತರ ಅಮೆರಿಕಾಗೆ ಹಾರಿದರು ನಂತರ ಮಾಧವಿಯವರಿಗೆ ಟಿಫಾನಿ ಪ್ರಸಿಲ್ಲಾ ಎವಿಲಿನ್ ಎಂಬ ಮುದ್ದಾದ ಮೂರು ಹೆಣ್ಣು ಮಕ್ಕಳು ಜನಿಸಿದರು ಇನ್ನು ಮಾಧವಿಯವರ ಮೂವರು ಹೆಣ್ಣು ಮಕ್ಕಳು ತುಂಬ ಸುಂದರವಾಗಿದ್ದಾರೆ ಇನ್ನು ಮಾಧವಿಯವರ ದೊಡ್ಡ ಮಗಳು ಸೇಮ್ ಟು ಸೇಮ್ ಮಾಧವಿಯವರಂತೆಯೇ ಇರುವುದನ್ನು ನೋಡಿ ಅವರ ಸಂಬಂಧಿಕರು ಹಿತೈಷಿಗಳು ನಿಮ್ಮ ದೊಡ್ಡ ಮಗಳನ್ನು ಕೂಡ ನಿಮ್ಮಂತೆಯೇ ಸಿನಿಮಾ ಹೀರೋಯಿನ್ ಮಾಡಬಹುದಲ್ಲವೇ ಎಂದು ಕೇಳುತ್ತಾರಂತೆ ಸಂಬಂಧಿಕರ ಈ ಪ್ರಶ್ನೆಗೆ ಉತ್ತರಿಸಿರುವ ಮಾಧವಿಯವರು ನನ್ನ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ ಬುದ್ಧಿವಂತೆ ವಿದ್ಯಾವಂತೆ ಅವಳು ಯಾವ ಕ್ಷೇತ್ರದಲ್ಲಿ ಹೋಗುವ ನಿರ್ ನಿರ್ಧಾರ ಮಾಡಿದರೂ ನನಗೆ ಸಂತೋಷ ಅವಳ ಬದುಕು ಅವಳ ಆಯ್ಕೆ ನನ್ನ ಮಗಳು ಎಂತಹ ನಿರ್ಧಾರ ತೆಗೆದುಕೊಂಡರೂ ಸರಿಯಾಗಿಯೇ ತೆಗೆದುಕೊಳ್ಳುತ್ತಾಳೆ ಎಂಬ ಭರವಸೆ ನನಗಿದೆ ಎಂದು ತನ್ನ ಮಗಳ ಬಗ್ಗೆ ಅಭಿಮಾನದ ಮಾತುಗಳನ್ನು ಟಿ ಮಾಧವಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು